हरे कृष्णा हरे कृष्णा 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 हरे 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 रामा हरे राम रामा हरे 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 भगवद्गीतर अध्याय श्लोक हूँ नेवाहम जातुना नेमे नम ने जना न सर्वे वयम् अतः परम् ಕೃಷ್ಣ ಅರ್ಜುನನ್ನು ಉದ್ದೇಶಿಸಿ ತನ್ನ ಮಾತುಗಳನ್ನು ಈಗ ಪ್ರಾರಂಭ ಮಾಡಿದ್ದಾನೆ ಈ ಶ್ಲೋಕದಲ್ಲಿ ಹೇಳ್ತಿರೋದು ನ ಏವ ಅಹಂ ಅಹಂ ಅಂದರೆ ನಾನು ನ ತ್ವಂ ತ್ವಂ ಅಂದರೆ ನೀನು ನ ಇಮೆ ಜನಾಧಿಪಾಹ ಇವರೆಲ್ಲರೂ ಕೂಡ ಇಲ್ಲಿ ನೆರೆದಿರುವಂತಹ ಜನಾಧಿಪತ ಜನಾಧಿಪಾಹ ಅಂದರೆ ರಾಜರು ಜನಗಳ ಅಧಿಪತಿಗಳು ಕಿಂಗ್ಸ್ ನಾನಿರ್ಬೋದು ನೀನಿರಬಹುದು ಅಥವಾ ಇಲ್ಲಿ ನೆರೆದಿರುವಂತಹ ಎಲ್ಲ ರಾಜರೂ ಕೂಡ ಏನು ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಂ ಅತಃ ಪರಂ ನಾವು ಯಾರೂ ಕೂಡ ನಾಶಕ್ಕೆ ಒಳಗಾಗೋದಿಲ್ಲ ಹಿಂದೆ ಯಾವಾಗಲೂ ನಾವು ಇದ್ ಇಲ್ಲದೇ ಇದ್ದಂತಹ ಸಮಯ ಇರಲಿಲ್ಲ ಈಗ ನಾವೆಲ್ಲರೂ ಇದ್ದೇವೆ ಮುಂದೆ ಯಾವ ಸಮಯದಲ್ಲೂ ಕೂಡ ನಾವು ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳೋದಿಲ್ಲ ಇಲ್ಲಿ ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ ಏನಂತ ನಾವು ಈಗ ಮಾಯೆ ಪ್ರಭಾವಕ್ಕೊಳಗಾಗಿ ಈ ಭೌತಿಕ ಜಗತ್ತಿನಲ್ಲಿ ಒಂದು ಬಂಧನಕ್ಕೊಳಗಾಗಿ ಬೇರೆ ಬೇರೆ ದೇಹವನ್ನು ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದೇವೆ ನಮಗೆ ಈ ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದಿದಾಗ ಮುಕ್ತಿ ಬ ಸಿಕ್ಕಿದಾಗ ನಾವೆಲ್ಲ ಭಗವಂತನಲ್ಲಿ ಲೀನ ಆಗಿಬಿಡ್ತೇವೆ ಅಥವಾ ಬ್ರಹ್ಮ ಜ್ಯೋತಿಯಲ್ಲಿ ಒಂದಾಗಿಬಿಡುತ್ತೇವೆ ನಮ್ಮ ಇಂಡಿವಿಜುವಲ್ ಅಥವಾ ವ್ಯ ವೈಯಕ್ತಿಕ ಒಂದು ಅಸ್ತಿತ್ವವನ್ನು ನಾವು ಕಳೆದುಕೊಂಡು ಬಿಡ್ತೇವೆ ಈ ರೀತಿ ಹೇಳ್ತಾರೆ ಆದರೆ ಇಂತಹ ಮಾತನ್ನು ಇಂತಹ ವಾದವನ್ನು ಭಗವದ್ಗೀತೆ ಈ ಶ್ಲೋಕ ಖಂಡಿಸುತ್ತೆ ಅದನ್ನು ಬೆಂಬಲಿಸೋದಿಲ್ಲ ಇಲ್ಲಿ ಕೃಷ್ಣ ಏನು ಹೇಳ್ತಿರೋದು ಹಿಂದೆ ಯಾವುದೇ ಸಮಯದಲ್ಲಿ ಈಗ ಅಥವಾ ಭವಿಷ್ಯ ಮಹ ಮುಂದೆ ಯಾವಾಗಲೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಅಸ್ತಿತ್ವವನ್ನು ವೈಯಕ್ತಿಕ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತೇವೆ ಯಾವುದೇ ಸಮಯದಲ್ಲೂ ಈ ರಾಜರಾಯಿತು ಅಥವಾ ನೀನೇ ಆಯಿತು ಇವರು ಯಾರೂ ಇರಲಿಲ್ಲ ಅನ್ನೋ ಸಮಯ ಇಲ್ಲ ಅಥವಾ ಭವಿಷ್ಯದಲ್ಲಿ ಇವರು ಇರೋದಿಲ್ಲ ಈ ರೀತಿ ಇಲ್ಲ ಅಂದರೆ ಏನು ನಾವೆಲ್ಲ ಜೀವಾತ್ಮರು ಹಿಂದೆ ಕೂಡ ಇದ್ವಿ ಈಗಲೂ ನಮ್ಮ ಅಸ್ತಿತ್ವ ಇದೆ ಮುಂದೆ ಕೂಡ ಭವಿಷ್ಯದಲ್ಲಿ ಈ ದೇಹವನ್ನು ನಾವು ತ್ಯಾಗ ಮಾಡಿ ಹೋಗಬಹುದು ಅದನ್ನು ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ತೇವೆ ಆದರೆ ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋದಿಲ್ಲ ನಾವೆಲ್ಲ ಜೀವಾತ್ಮರು ಸರಿ ಈ ದೇಹ ಮುಗಿದ ನಂತರ ಹಲವಾರು ಬಗೆಗಳಾಗ್ಬೋದು ಒಂದು ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ನಾವು ಮುಕ್ತಾತ್ಮರಾದರೆ ನಾವು ಭಗವದ್ಧಾಮಕ್ಕೆ ಹೋಗಲಿಕ್ಕೆ ಅರ್ಹರಾಗ್ತೇವೆ ಅಲ್ಲಿ ಭಗವಂತನೊಂದಿಗಿನ ನಮ್ಮ ನೇರವಾದ ಒಂದು ಸಂಬಂಧ ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಆ ಸಂಬಂಧದ ಸಂಬಂಧದಲ್ಲಿ ನಾವು ಸತತವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತೇವೆ ಅದು ಇಲ್ಲ ಅಂದರೆ ನಾವು ಕರ್ಮದಲ್ಲಿ ತೊಡಗಿದ್ದಾಗ ಭೌತಿಕ ಕರ್ಮ ಪಾಪ ಪುಣ್ಯದಲ್ಲಿ ಇದ್ದಾಗ ಮತ್ತು ಇನ್ನೊಂದು ಈ ಭೌತಿಕ ಜಗತ್ತಿನಲ್ಲೇ ಇನ್ನೊಂದು ದೇಹವನ್ನು ಪಡ್ಕೊಂಡು ನಾವು ಮತ್ತೆ ಈ ಭೌತಿಕ ಜಗತ್ತಿನ ಅಸ್ತಿತ್ವವನ್ನೇ ಇಲ್ಲೇ ಮುಂದುವರಿಸ್ಕೊಂಡು ಹೋಗ್ತೇವೆ ಹೀಗೆ ನಾವು ಯಾವುದೇ ಕಾಲದಲ್ಲೂ ಕೂಡ ನಮ್ಮ ವೈಯಕ್ತಿಕ ಏನು ಪರ್ಸ್ನಾಲಿಟಿ ವ್ಯಕ್ತಿತ್ವವನ್ನು ನಾವು ಕಳ್ಕೊಳ್ಳೋದಿಲ್ಲ ಇದನ್ನೇ ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮತ್ತು ಮುಂದೆ ಕೃಷ್ಣ ಹೇಳೋದು ಶ್ಲೋಕ ಹದಿಮೂರು ಬಹಳ ಮುಖ್ಯವಾದ ಶ್ಲೋಕ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ ಇಲ್ಲಿ ಸ್ಪಷ್ಟವಾಗಿ ಕೃಷ್ಣ ಆತ್ಮದ ಬಗ್ಗೆ ಅದರ ಒಂದು ಏನು ಟ್ರಾನ್ಸ್ಮೈಗ್ರೇಷನ್ ಅದರ ಬಗ್ಗೆ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಿದ್ದಾನೆ ಏನಂತ ದೇಹಿನಃ ಅಸ್ಮಿನ್ ಯಥಾ ದೇಹೆ ದೇಹಿನಃ ಅಂದರೆ ಈ ದೇಹದ ಒಡೆಯ ಅಥವಾ ದೇಹವನ್ನು ಯಾರು ಪಡ್ಕೊಂಡಿರುವವ ಈಗ ಒಬ್ಬ ಕಾರು ಒಬ್ಬ ಗಾಡಿ ಅಥವಾ ಕಾರಿನ ಮಾಲೀಕ ಅಂತ ಹೇಳ್ತೇವೆ ಅಂದರೆ ಅದರ ಓನರ್ ಆ ಗಾಡಿ ಅವನದ್ದು ಅವನಿಗೆ ಸೇರುತ್ತೆ ಅದೇ ರೀತಿ ದೇಹಿನಹ ಈ ದೇಹ ಈ ಆತ್ಮಕ್ಕೆ ಸೇರುತ್ತೆ ಈಗ ದೇಹಿನಹ ಅಸ್ಮಿನ್ ಯಥಾ ದೇಹಿ ಈ ಆತ್ಮ ಈ ದೇಹದ ಒಳಗಡೆ ಆತ್ಮ ಇದೆ ಕೌಮಾರಂ ಯೌವನಂ ಜರ ಪ್ರಾರಂಭದ ಹಂತದಲ್ಲಿ ಕೌಮಾರ ದೇಹ ಒಂದು ಸಣ್ಣದಾದ ಪುಟ್ಟ ದೇಹ ಕೌಮಾರ ದೇಹ ಮಗುವಿನ ದೇಹ ಇರುತ್ತೆ ಅದಾದ ನಂತರ ಯೌವನ ಅವಸ್ಥೆ ಅದಾದ ನಂತರ ಜ್ವರ ಅಥವಾ ಮುಪ್ಪು ಈ ರೀತಿ ದೇಹ ಬದಲಾವಣೆ ಆಗುತ್ತೆ ಅಲ್ಲಿಗೆ ನಿಂತು ನಿಲ್ಲುತ್ತಾ ಇಲ್ಲ ತಥಾ ದೇಹಾಂತರ ಪ್ರಾಪ್ತೇರ್ ಮುಪ್ಪು ಬಂದಾಗ ಯಾವ ಸಮಯದಲ್ಲಿ ಆತ್ಮಕ್ಕೆ ಈ ದೇಹದಲ್ಲಿ ಇನ್ನು ಈ ದೇಹ ಸಪೋರ್ಟ್ ಮಾಡೋದಿಲ್ಲ ಆತ್ಮವನ್ನು ಆಗ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪಡ್ಕೊಡುತ್ತೆ ಆಗ ಆ ಇನ್ನೊಂದು ಎರಡನೇ ದೇಹದಲ್ಲಿ ಮತ್ತೆ ಇದೇ ರೀತಿ ಯಾವುದು ಕೌಮಾರಂ ಯೌವನಂ ಜರ ಮತ್ತು ದೇಹಾಂತರ ಪ್ರಾಪ್ತಿ ಈ ರೀತಿ ಒಂದು ವೃತ್ತಾಕಾರದಲ್ಲಿ ಹೀಗೆ ನಾವು ಆತ್ಮ ಒಂದು ಟ್ರಾನ್ಸ್ಮೈಗ್ರೇಷನ್ ಇರುತ್ತೆ ಅದರಲ್ಲಿ ಚಲನೆ ಈ ರೀತಿ ಇರುತ್ತೆ ಇದರ ಅನುಭವ ಕೂಡ ನೋಡಿ ನಮ್ಮೆಲ್ರಿಗೂ ಇದೆ ಈಗ ನಾವೆಲ್ಲ ಇಂತಹ ಒಂದು ದೇಹವನ್ನು ಪಡ್ಕೊಂಡಿರಬಹುದು ಹತ್ತು ಅಥವಾ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನಮಗೆ ಈ ದೇಹ ಇರಲಿಲ್ಲ ಹಾಗೆ ನಮಗೆ ಇನ್ಯಾವುದೋ ಒಂದು ಸಣ್ಣ ದೇಹ ಒಂದು ಕೌಮಾರ ಒಂದು ಸಣ್ಣ ಮಗುವಿನ ದೇಹ ಇತ್ತು ತಾಯಿಯ ಮಡಲಲ್ಲಿ ಮಲಗಿರೋದು ನಮ್ಮ ಹಳೆ ಏನು ಫೋಟೋಗಳನ್ನು ನೋಡಿದ್ರೆ ನಾವು ನೋಡಬಹುದು ಆ ಸೊ ಒಂದು ಸಣ್ಣ ಮಗುವಿನ ದೇಹ ಇರುತ್ತೆ ಈಗ ಆ ದೇಹ ಎಲ್ಲಿದೆ ಈಗ ಆ ದೇಹ ಇಲ್ಲ ಅದು ಪರಿವರ್ತನೆ ಆಗಿ ಈಗ ಒಂದು ಯೌವನ ದೇಹವೋ ಏನೋ ಒಂದು ಸಿಕ್ಕಿದೆ ಇದಾಗಿ ಇನ್ನೂ ಇಪ್ಪತ್ತು ಮೂವತ್ತು ವರ್ಷಗಳ ಕಳ ಕಳೆದ ನಂತರ ಏನಾಗುತ್ತೆ ಒಂದು ಜ್ವರ ಮುಪ್ಪಾದ ದೇಹ ನಮಗೆ ಸಿಗುತ್ತೆ ಅದಾದ ಮೇಲೆ ಒಂದಲ್ಲ ಒಂದು ದಿನ ನಾವು ಈ ದೇಹವನ್ನು ತ್ಯಾಗ ಮಾಡಿ ನಾವು ಇನ್ನೊಂದು ದೇಹವನ್ನು ಪಡ್ಕೊಳ್ಬೇಕಾಗತ್ತೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮುಹ್ಯತಿ ಒಬ್ಬ ಧೀರನಾದವನು ಸಮಚಿತ್ತವಾದಂತಹ ಮನುಷ್ಯ ಈ ಆತ್ಮತತ್ವವನ್ನು ಅರ್ಥ ಮಾಡಿಕೊಂಡಿರುವವ ಆತ ಇಂತಹ ಬದಲಾವಣೆಗಳಿಗೆ ಆತ ನ ಮುಹ್ಯತಿ ಅವನು ಹಿ ಡಸಂಟ್ ಬಿಕಮ್ ಬಿ ಭಯಭೀತನಾಗೋದು ಶೋಕತಪ್ತನಾಗೋದು ದುಃಖಿತನಾಗೋದು ಈ ರೀತಿ ಅವನಿಗೆ ಆಗೋದಿಲ್ಲ ಯಾಕಂದರೆ ಅವನಿಗೆ ಗೊತ್ತು ಇದು ದೇಹ ಆತ್ಮ ಮತ್ತು ದೇಹ ಆತ್ಮ ಮತ್ತು ದೇಹದ ಸಂಬಂಧ ಆತ್ಮದ ಒಂದು ಗುಣಲಕ್ಷಣಗಳು ದೇಹದ ಗುಣಲಕ್ಷಣಗಳು ಇವೆಲ್ಲವನ್ನು ಅರ್ಥ ಮಾಡಿಕೊಂಡಿದ್ದಾನೆ ಈ ದೇಹ ಮುಪ್ಪಾಗೋದು ರೋಗ ಬರೋದು ಸಾವಿಗೀಡಾಗೋದೋದು ಸಹಜ ಇದರಲ್ಲಿ ದುಃಖಿಸೋದೇನಿದೆ ಇದು ಈ ಆತ್ಮತತ್ವವನ್ನು ಅರ್ಥ ಮಾಡಿಕೊಂಡಿರುವಂತಹ ವ್ಯಕ್ತಿಯ ಗುಣಲಕ್ಷಣಗಳು हरे कृष्ण